ಏ ಪಾರು, ಏನ್ ಮಾಡ್ತಿದೀಯಾ? ದುಡ್ಡು ಕದೀತಿದೀಯಾ? ಯಾವಾಗ ಇಷ್ಟು ಕೆಟ್ಟ ಬುದ್ಧಿ ಕಲ್ತೆ? ಈ ಮಕ್ಕಳಿಗೆ ಒಳ್ಳೆ ಬುದ್ಧಿ ಎಷ್ಟು ಕಲ್ಸ್ರು ಕಲಿಯಲ್ಲ, ಕೆಟ್ಟ ಬುದ್ಧಿ ಮಾತ್ರ ತಾನಾಗೆ ಬಂದ್ಬಿಡತ್ತೆ. ಯಾರು ನೋಡಿ ಕಲ್ತೆ ಇಂಥದ್ನೆಲ್ಲ ಹೇಳು. ನಾನು 10 ರೂಪಾಯಿ ತಗೊಂಡಿರೋದು ಅಮ್ಮ ಐಸ್ ಕ್ಯಾಂಡಿ ಮಮ್ಮ ಕೊಡ್ಬೇಕು ಅಂತ. ಐಸ್ ಕ್ಯಾಂಡಿಗೋಸ್ಕರ 10 ರೂಪಾಯಿ ಕದ್ರೆ ಹೊಡಿತೀರಾ, ಆದ್ರೆ ದೊಡ್ಡ ದೊಡ್ಡವರು ಕೋಟಿ ಕೋಟಿ ಗಟ್ಟಲೆ ಕಳ್ತನ ಮಾಡಿದ್ರು ಸುಮ್ನೆ ಬಿಡ್ತೀರಾ ಅಲ್ವಾ? ಹಾ, ದೊಡ್ಡ ದೊಡ್ಡವರು ಅಂದ್ರೆ ಯಾರೇ ಪಾರು, ಯಾರೇನ್ ಮಾಡಿದ್ರು? ಹಾ, ಗೊತ್ತಿಲ್ಲ ಅಲ್ವಾ? ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ ಬಿಡು. ಅಪ್ಪ ಹೇಳಿದ್ರು ಅವರೆಲ್ಲ ಜನರ ಕಣ್ಣಿಗೆ ಮಣ್ಣೆರ್ಚಿ ಇವೆಲ್ಲ ಮಾಡ್ತಾರೆ ಅಂತ. ಸಿದ್ರಾಮಜ್ಜ, ಡಿ ಕೆ ಮಾಮ, ಖರ್ಗೆ ತಾತ, ಲಕ್ಷ್ಮಿ ಆಂಟಿ, ಹಂಗೆ ಕಾಂಗ್ರೆಸ್ ನ ಎಷ್ಟೊಂದ್ ಜನ ಎಷ್ಟ್ ಮೋಸ ಮಾಡಿಲ್ಲ, ಬರೀ ಭ್ರಷ್ಟಾಚಾರದಲ್ಲೇ ತಮ್ ಬೇಳೆ ಬೇಯಿಸ್ಕೋತಾರೆ ಅಂತ ಅಪ್ಪ ಹೇಳ್ತಾ ಇದ್ರು. ಹೌದೇನೆ ಪಾರು, ಏನೇನ್ ಮಾಡಿದಾರಂತೆ ಅವರೆಲ್ಲ? ಆ ಸಿದ್ರಾಮಜ್ಜ ಇದಾರಲ್ಲ, ಅವರು ಗಣಿಗಾರಿಕೆಯಲ್ಲಿ, ಅರಣ್ಯ ಭೂಮಿಲಿ, ಕಲ್ಲಿದ್ದಲ್ನಲ್ಲಿ. ಅಷ್ಟೇ ಅಲ್ಲ ಅಮ್ಮ, ನಮ್ಗೆಲ್ಲ ಯೂನಿಫಾರ್ಮ್ ಕೊಡ್ತಾರಲ್ಲ, ಅದ್ರಲ್ಲಿ ಕೂಡ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಹೊಡ್ತಿದಾರಂತೆ. ಅದ್ರಲ್ಲಿ ಎಷ್ಟು ಐಸ್ ಕ್ಯಾಂಡಿ ಬರ್ತಿತ್ತಲ್ವಾ ಅಮ್ಮ? ಯಪ್ಪ, ಹೌದಾ? ಇನ್ನು ನಮ್ಮ ಡಿ ಕೆ ಮಾಮ ಏನು ಕಮ್ಮಿ ಅನ್ಕೊಂಡಿದೀಯಾ? ಗ್ರಾನೈಟು, ಮಾರ್ಬಲ್ಲು ಅಂತ ಅಕ್ರಮ ಕಲ್ಲು ಹೊಡೆಯೋದ್ರಲ್ಲಿ ಡಿ ಕೆ ಮಾಮಂದೇ ಎತ್ತಿದ ಕೈ. ಅವ್ರ ಹತ್ರ ಲೆಕ್ಕಕ್ಕೆ ಸಿಗದೆ ಇರೋಷ್ಟು ಆಸ್ತಿ ಇದೆಯಂತೆ. ಅದಕ್ಕಾಗಿನೇ ಅವ್ರ ಮನೆ ಮೇಲೆ ದಾಳಿ ಮಾಡಿ ಅವ್ರನ್ನ ಜೈಲಿಗೂ ಹಾಕಿದ್ರಲ್ಲ, ಆದ್ರೂ ಅವ್ರಿಗೆ ಬುದ್ಧಿನೇ ಬಂದಿಲ್ವಂತೆ. ಇನ್ನು ಸಿದ್ದು ಅಜ್ಜನ್ ಮಗ ಅಂತೂ ಅಪ್ಪನ ಹಾದಿನೇ ಹಿಡಿದಿದಾನಂತೆ. ಮತ್ತೆ ಕೆ ಜಿ ಜಾರ್ಜ್ ಅಂತ ಇದಾರಲ್ಲ, ಭ್ರಷ್ಟಾಚಾರನೇ ಅವ್ರ ಮನೆ ದೇವ್ರಂತೆ. ಯಪ್ಪ ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವೆಲ್ಲ ಅರ್ಥ ಆಗತ್ತೆ, ಅಂತದ್ರಲ್ಲಿ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೊಂಡವರಿಗೆ ಅರ್ಥ ಆಗಲ್ಲ ನೋಡಿ. ಅಪ್ಪಿ ತಪ್ಪಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ರೆ ದೇಶ ಪೂರ್ತಿ ಕಳ್ಳರ ಸಂತೆ ಆಗೋದ್ ಗ್ಯಾರಂಟಿ. ಇದನ್ನೆಲ್ಲ ನಾವು ತಿಳ್ಕೊಂಡು ಎಚ್ಚೆತ್ಕೋಬೇಕು. ದೇಶ ಒಡೆಯೋ ಕಾಂಗ್ರೆಸ್ ಸರ್ಕಾರನ ಅಥವಾ ದೇಶ ಬೆಳೆಸೋ ಬಿಜೆಪಿನ, ನೀವೇ ವಿಚಾರ ಮಾಡಿ.